ರಾಜ್ಯದತ್ತ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸದ್ಯ ಚಿತ್ತವನ್ನ ಹರಿಸಿದ್ದಾರೆ ಬಿಜೆಪಿಗೆ ಟಕ್ಕರನ್ನ ಕೊಡುಕೆ ಕಾಂಗ್ರೆಸ್ ದಂಡ ಯಾತ್ರೆಯು ಕೂಡ ಶೀಘ್ರದಲ್ಲೇ ಆರಂಭ ಆಗಲಿದೆ ಚುನಾವಣಾ ಪ್ರಚಾರಕ್ಕೆ ಎಸಿಸಿ ನಾಯಕರು ನೇರವಾಗಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ರಾಜ್ಯ ಪ್ರವಾಸವನ್ನ ಮಾಡಲಿದ್ದಾರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಹಲವು ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಎಸಿಸಿ ನಾಯಕರ ಜೊತೆಗೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ನಾಯಕರು ಚರ್ಚೆಯನ್ನ ಕೂಡ ಮಾಡಿದ್ದಾರೆ ರಾಯಪುರದಲ್ಲಿ ನಡೆದಂತ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆಯನ್ನ ನಡೆಸಿ ರಣತಂತ್ರವನ್ನ ರೂಪಿಸಲಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ ಹರೀಶ್ ಬಿಜೆಪಿ ಪಾಳಿಯದ ವಿಚಾರಕ್ಕೆ ಬರೋದಾದ್ರೆ ಕಳೆದ ಜನವರಿಯಿಂದಾನೆ अमित शाह इरबहुदु अथवा प्रधानी मोदी इरबहुदु सततवागि राज्यक्के भेटियन्नु कोट्टिद्दारे बट कांग्रेस न हाईकमांड नायकर दंड यात्रे इन्नू कूड राज्यदल्लि आरंभ आगिल्ल याव दिनदिंद आरंभ आगबहुदु प्लानिंग याव रीतियागिदे फ्रीडम आपल कल्तु ड्रैगन फ्रूट बेळेतिद्दीरा हागाद्रे निम्म ड्रैगन फ्रूट अन्न ओंदु कोटिगू हेच्चु फ्रीडम आप बळकेदारिगे यावदे खर्चिल्लदे माराट माडि हरीश ವಿಜಯಶ್ರೀ ಸಹಜವಾಗಿ ಕೂಡ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ಕೇವಲ 1.5 2 ತಿಂಗಳು ಮಾತ್ರ ಬಾಕಿ ಇರುವಂತದ್ದು ಹಾಗಾಗಿ ಸೋ ಈಗಾಗಲೇ ಮೋದಿ ಆಗಿರಬಹುದು ಅಮಿತ್ ಶಾ ಆಗಿರಬಹುದು ಹಲವು ಬಿಜೆಪಿ ರಾಷ್ಟ್ರೀಯ ನಾಯಕರು ಈಗ ಕರ್ನಾಟಕದತ್ತ ದಂಡೆತ್ತಿ ಬರ್ತಾ ಇದ್ದಾರೆ ಸತತವಾಗಿ ಕೂಡ ಸೋ ಹಲವು ಬಾರಿ ಕೂಡ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಚುನಾವಣಾ ಪ್ರಚಾರವನ್ನ ಕೂಡ ಈಗಾಗಲೇ ಆರಂಭಿಸಿರುವಂತದ್ದು ಸೋ ಆದರೆ ಕಾಂಗ್ರೆಸ್ ನಲ್ಲಿ ಸೋ ರಾಷ್ಟ್ರೀಯ ನಾಯಕರು ಯಾವಾಗ ರಾಜ್ಯಕ್ಕೆ ಎಂಟ್ರಿ ಆಗ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಕೊರೆಯೂ ಕೂಡ ಉತ್ತರ ಸಿಕ್ಕಿರುವಂತದ್ದು ಇತ್ತೀಚೆಗೆ ರಾಯಪುರದಲ್ಲಿ ನಡೆದಂತ ಕಾಂಗ್ರೆಸ್ ಮಹಾಧಿವೇಶನ ಸಂದರ್ಭದಲ್ಲಿ ರಾಜ್ಯ ನಾಯಕರು ಕೂಡ ಯಾವಾಗ ಪ್ರಿಯಾಂಕಾ ಗಾಂಧಿ ಆಗಿರಬಹುದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರು ಯಾವಾಗ ರಾಜ್ಯಕ್ಕೆ ಭೇಟಿ ಕೊಡ್ತಾರೋ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಸಮಾಲೋಚನೆ ಕೂಡ ನಡೆಸಿದ್ದಾರೆ ಅಂತಕಂತ ಮಾತುಗಳು ಕೇಳಿಬರ್ತಿದವೆ ಸೋ ಒಂದು ಮೂಲಗಳ ಪ್ರಕಾರ ಸೋನಿಯಾ ಗಾಂಧಿ ಅವರು ಕೂಡ ಅನಾರೋಗ್ಯದ ಕಾರಣಕ್ಕಾಗಿ ಪದೇ ಪದೇ ರಾಜ್ಯಕ್ಕೆ ಭೇಟಿ ಕೊಡುವಂತದ್ದು ಅವರದು ಕಷ್ಟ ಸಾಧ್ಯ ಆಗುತ್ತೆ ಅಂತಕಂತ ಮಾತುಗಳು ಕೇಳಿಬರ್ತಿದೆ ಉಳಿದಂತೆ ಪ್ರಿಯಾಂಕಾ ಗಾಂಧಿ ಆಗಿರಬಹುದು ರಾಹುಲ್ ಗಾಂಧಿ ಅವರು ಆಗಿರಬಹುದು ಇವರೆಲ್ಲರೂ ಕೂಡ ರಾಜ್ಯಕ್ಕೆ ಆಗಮಿಸುತ್ತಾರೆ ಅಂತಕಂತ ಮಾತುಗಳು ಕೇಳಿಬರ್ತಿದವೆ ಮತ್ತೆ ಎಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ನಾಯಕರು ಸೋ ಕೆಲವೇ ದಿನಗಳಲ್ಲಿ ಕೂಡ ರಾಜ್ಯಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸುತ್ತಾರೆ ಅಂತಕಂತ ಮಾತುಗಳು ಕೇಳಿಬರ್ತಿದವೆ ಈಗಾಗಲೇ ಕೂಡ ಪಟ್ಟಿಯನ್ನ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಸಿದ್ಧಪಡಿಸುವಂತ ಒಂದು ಹಂತದಲ್ಲಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಸೋ ಸರಣಿಯಾಗಿ ನಿರಂತರವಾಗಿ ರಾಜ್ಯಕ್ಕೆ ಚುನಾವಣಾ ಪ್ರಚಾರಕ್ಕೆ ಆಗಮಿಸುತ್ತಾರೆ ಅಂತಕಂತ ಮಾತುಗಳು ಕೇಳಿಬರ್ತಾ ಇರುವಂತದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ